ಮಕ್ಕಳಿಗೆ ಯೋಗ ಕಲಿಸುವುದು ಸರಿಯೇ? ಮಕ್ಕಳು ಯೋಗವನ್ನು ಏಕೆ ಕಲಿಯಬೇಕು? ಮಕ್ಕಳು ಯೋಗವನ್ನು ಕಲಿಯುವುದರಿಂದ ಲಾಭಗಳಿವೆಯೇ? ಅಥವಾ ಮಕ್ಕಳು ಯೋಗಾಭ್ಯಾಸ ಮಾಡುವುದರಿಂದ ಅಡ್ಡಪರಿಣಾಮಗಳಾಗುತ್ತವೆಯೇ? ಮಕ್ಕಳು ತಮ್ಮ ಯಾವ ವಯಸ್ಸಿನಲ್ಲಿ ಯೋಗಾಭ್ಯಾಸವನ್ನು ಪ್ರಾರಂಭಿಸಬಹುದು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಹಲವಾರು ಪೋಷಕರಲ್ಲಿವೆ. ಇಂತಹ ಎಲ್ಲ ಪ್ರಶ್ನೆಗಳ ಉತ್ತರಕ್ಕಾಗಿ ಹಾಗೂ ಮಕ್ಕಳಿಗಾಗಿ ಯೋಗ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಬೆಂಗಳೂರಿನ ನಂಬರ್ 1 ಯೋಗ ಕೇಂದ್ರವಾದ ವಿಶ್ವ ಪೂರ್ಣಿಮಾ ಯೋಗ ಕೇಂದ್ರ. ಮಕ್ಕಳನ್ನು ತಮ್ಮ ಬಾಲ್ಯದಿಂದಲೇ ಸರಿಯಾದ ರೀತಿಯ ವಿಷಯಗಳಿಗೆ ಹಾಗೂ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ವಿಷಯಗಳಿಗೆ ಒಡ್ಡುವುದು ಬಹಳ ಮುಖ್ಯ. ವಿಶ್ವ ಪೂರ್ಣಿಮಾ ಯೋಗ ಕೇಂದ್ರದ ಸಂಸ್ಥಾಪಕರಾದ ವೆಂಕಟೇಶ್ ಗುರುಜಿಯವರು ಸುಮಾರು 30 ವರ್ಷಗಳಿಂದ ಯೋಗ ಶಿಕ್ಷಣವನ್ನು ನೀಡುತ್ತಿದ್ದು, ಇಲ್ಲಿಯವರೆಗೂ 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವರ ಯೋಗ ಸಂಸ್ಥೆಯಿಂದ ಹೊರಹೊಮ್ಮಿದ್ದಾರೆ. ವಿಶ್ವ ಪೂರ್ಣಿಮಾ ಯೋಗ ಕೇಂದ್ರವು ಮಕ್ಕಳಿಗೆ ಯೋಗ ಕಲಿಸುವುದರ ಹಿಂದಿನ ಉದ್ದೇಶಗಳು ಹೀಗಿವೆ: ಮಕ್ಕಳಲ್ಲಿ ಶಿಸ್ತನ್ನು ಹೆಚ್ಚಿಸುವುದು, ಹಿರಿಯರನ್ನು ಗೌರವದಿಂದ ಕಾಣುವಂತೆ ಮಾಡುವುದು, ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು, ಅವಲಂಬಿಕತೆಯನ್ನು ಕಡಿಮೆ ಮಾಡುವುದು, ಅವರ ಸುಂದರ ಭವಿಷ್ಯಕ್ಕಾಗಿ ಒಳ್ಳೆಯ ಆರೋಗ್ಯವನ್ನು ನೀಡುವುದು, ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿ ಮಾಡುವುದು, ಅವರ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವುದು, ಭಾವನೆಗಳನ್ನು ನಿಯಂತ್ರಿಸುವುದನ್ನು ಹೇಳಿಕೊಡುವುದು, ನಾಯಕತ್ವದ ಗುಣಮಟ್ಟವನ್ನು ಅಭಿವೃದ್ಧಿಗೊಳಿಸುವುದು. ನಿರಂತರ ಯೋಗಾಭ್ಯಾಸದಿಂದ ಈ ಎಲ್ಲ ಗುಣಗಳನ್ನು ನಾವು ಮಕ್ಕಳಲ್ಲಿ ಕಾಣಬಹುದು ಹಾಗೂ ಇದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಇದರ ಜೊತೆಗೆ ನಾವು ಮಕ್ಕಳಿಗೆ ಯೋಗ ಆಸನಗಳು, ಪ್ರಾಣಾಯಾಮ, ಧ್ಯಾನ, ಸೂರ್ಯ ನಮಸ್ಕಾರಗಳು, ಮುದ್ರಾ ಇವೆಲ್ಲವನ್ನು ಹೇಳಿಕೊಡುತ್ತೇವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದಿನಿಂದಲೇ ಅವರನ್ನು ತಯಾರು ಮಾಡಲು ನಾವು ಸಿದ್ಧವಾಗಿದ್ದೇವೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ